ಶಾಲೆಯ ಆವರಣದಲ್ಲಿ ಆಟವಾಡುತ್ತಿದ್ದ 16 ಕ್ಕೂ ಹೆಚ್ಚು ಮಕ್ಕಳಿಗೆ ಜೇನುನೊಣ ದಾಳಿ ಮಾಡಿರುವ ಘಟನೆ ಶಿರಾ ತಾಲೂಕಿನ ಚಿಕ್ಕನಹಳ್ಳಿ ಶಾಲೆಯ ಆವರಣದಲ್ಲಿ ನಡೆದಿದೆ. ಗುರುವಾರ ಬೆಳಗ್ಗೆ ಈ ಘಟನೆ ನಡೆದಿದ್ದು ಜೇನು ಕಡಿತದಿಂದ 16 ಮಕ್ಕಳಿಗೆ ಬೆನ್ನು ಕುತ್ತಿಗೆ ಮುಖ ತಲೆಗೆ ಗಾಯಗಳಾಗಿವೆ. ಗಾಯಗೊಂಡಿರುವ ಮಕ್ಕಳನ್ನು ಸ್ಥಳೀಯರ ಸಹಾಯದಿಂದ ಶಿರಾ ಸಾರ್ವಜನಿಕ ಆರೋಗ್ಯ ಆಸ್ಪತ್ರೆಗೆ ದಾಖಲಿಸಲಾಯಿತು. ಶಾಲಾ ಆರಂಭಕ್ಕೂ ಮೊದಲು ಆವರಣದಲ್ಲಿ ಮಕ್ಕಳು ಆಟವಾಡುತ್ತಿದ್ದರು. ಇನ್ನು ಶಾಲೆ ಪಕ್ಕದಲ್ಲೇ ಇದ್ದ ತೋಟದಲ್ಲಿ ಗೂಡು ಕಟ್ಟಿದ್ದ ಜೇನುನೊಣ ಏಕಾಏಕಿ ದಾಳಿ ಮಾಡಿ 20ಕ್ಕೂ ಹೆಚ್ಚು ಮಕ್ಕಳಿಗೆ ಗಾಯವಾಗಿದೆ. ನಾವೆಲ್ಲ ಇನ್ನ ಆಟ ಆಡ್ತಿದ್ವಿ, ಅವಾಗ ಜೇನು ಎಲ್ಲರೂ ಮೇಲೆ ಬಿದ್ದಿದ್ ಓಡಾಡ್ತಿದ್ವಂತೆ. ಅವಾಗ ನಾನು ಹುಡುಗರೆಲ್ಲ ಓಡ್ತಿದ್ರು, ಅವ್ರ ಜೊತೆಗೆ ಹೋಗುವಾಗ ಕಡಿತು ಗೊತ್ತಿಲ್ಲ, ನೋಡಿರ್ಲಿಲ್ಲ. ಒಂದ್ 14 ಜನ ಕೊಡ್ತಿದ್ರು. ಇನ್ನು ಸ್ಥಳಕ್ಕೆ ಶಿರಾ ತಹಶೀಲ್ದಾರ್ ದತ್ತಾತ್ರೇಯ, ಡಿವೈಎಸ್ಪಿ ಶೇಖರ್, ಗ್ರಾಮಾಂತರ ಸಿಸಿಐ ರಾಘವೇಂದ್ರ, ಕಳ್ಳಂಬೆಳ್ಳ ಪೊಲೀಸ್ ಠಾಣೆ ಪಿಎಸ್ಐ ಹಾಗೂ ಮತ್ತಿತರರು ಆಸ್ಪತ್ರೆಗೆ ಭೇಟಿ ನೀಡಿದ್ದು ಮಕ್ಕಳ ಆರೋಗ್ಯ ವಿಚಾರಿಸಿದ್ದಾರೆ. ಸರ್ ನಮಸ್ತೆ, ನಮ್ಮದು ಕೆಪಿಎಸ್ ಚಿಕ್ಕನಹಳ್ಳಿ ಶಾಲೆ. ಬೆಳಗ್ಗೆ 9:30 ಮಕ್ಕಳಿಗೆ ಫೀಲ್ಡಲ್ಲಿ ಜೇನು ಹೆಜ್ಜೇನು ಸ್ವಲ್ಪ ಪ್ರಾಬ್ಲಮ್ ಆಗಿಬಿಟ್ಟು ಸುಮಾರು ಒಂದು 12 ಮಕ್ಕಳಿಗೆ ಕಚ್ಚಿದೆ ಸರ್, 1-2 ಹುಳುಗಳು ಕಚ್ಚಿದೆ. ಈಗ ತಕ್ಷಣದಲ್ಲಿ ನಾವು ಆಂಬ್ಯುಲೆನ್ಸ್ಗೆ ಫೋನ್ ಮಾಡಿಬಿಟ್ಟು ಶಿರಾಗೆ ಬಂದುಬಿಟ್ಟು ಟ್ರೀಟ್ಮೆಂಟ್ ಕೊಡಿಸಿದ್ದೀವಿ ಸರ್. ಡಾಕ್ಟ್ರು ಸಜೆಷನ್ ತೊಗೊಂಡು ಈಗ ಮನೆಗೆ ಕರ್ಕೊಂಡು ಹೋಗ್ತಾ ಇದ್ದೀವಿ ಸರ್. ಏನೂ ತೊಂದರೆ ಆಗಿಲ್ಲ ಸರ್. ಈ ವೇಳೆ ಮಾಧ್ಯಮಗಳೊಂದಿಗೆ ಮಾತನಾಡಿದ ಅವರು, ಜೇನು ಕಚ್ಚಿದ ಮಕ್ಕಳಿಗೆ ಸೂಕ್ತ ಚಿಕಿತ್ಸೆ ನೀಡಲಾಗಿದೆ ಹಾಗೂ ವೈದ್ಯರ ಸಲಹೆ ಮೇರೆಗೆ ಮಕ್ಕಳನ್ನು ಮನೆಗೆ ಕಳುಹಿಸಲಾಗಿದೆ ಎಂದರು. ಇನ್ನು ಅರಣ್ಯ ಇಲಾಖೆಯವರಿಗೆ ಶಾಲಾ ಆವರಣದಲ್ಲಿ ಇರುವ ಜೇನನ್ನು ತೆರವುಗೊಳಿಸಲು ಸೂಚಿಸಲಾಗಿದೆ ಎಂದು ತಿಳಿಸಿದರು.